ಸರ್ ಶಿವಮೊಗ್ಗದಲ್ಲಿ ನೋಡಿ, ಇದಕ್ಕೂ ಅದಕ್ಕೂ ಬೇರೆಸ್ಬೇಡಿ. ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮಾಡ್ತಾ ಇದ್ರು. ಯಾರೋ ದುಷ್ಕರ್ಮಿಗಳು ಕಲ್ಲು ಹೊಡೆದಿದ್ದಾರೆ. ರಾಗಿ ಗುಡ್ಡನ ಶಿವಮೊಗ್ಗದ ಒಂದು ಭಾಗ, ಅದು ಔಷ್ಕಶಪ್ ಶಿವಮೊಗ್ಗ, ಅಲ್ಲಿ ಕಲ್ಲೆಸ್ತಿದ್ದಾರೆ. ಸೊ ಪೊಲೀಸ್ನವ್ರ ಮೇಲೆ ಕೂಡ ಕಲ್ಲೆಸ್ತಿದ್ದಾರೆ. ಪೊಲೀಸ್ನವರು ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಸೊ ಯಾರು ದುಷ್ಕರ್ಮಿಗಳು ಕಲ್ಲೆಸೆದರು, ಗಲಾಟೆ ಕಾರಣಕರ್ತರಾಗಿದ್ದರು, ಅವರನ್ನ 40 ಹೆಚ್ಚು ಜನರನ್ನ ಅರೆಸ್ಟ್ ಮಾಡ್ತಿದ್ದಾರೆ. ಅವ್ರ ಮೇಲೆ ಮೊಕದ್ದಮೆಗಳನ್ನು ಕೂಡ ಹೂಡ್ತಾ ಇದೆ. ಯಾಕಂತಂದ್ರೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬೇರೆಯವರು ಇನ್ನೊಬ್ಬರ ಧಾರ್ಮಿಕ ಕಾರ್ಯಕ್ರಮಕ್ಕೆ ಧಕ್ಕೆ ಮಾಡತಕ್ಕಂಥದ್ದಲ್ಲಿ, ಕಲ್ಲೆಸೆತಕ್ಕಂಥದ್ದಲ್ಲಿ ಅದು ಕಾನೂನು ಬಾಹಿರವಾದಂಥ ಇಂಥ ಚಟುವಟಿಕೆಗಳನ್ನು ನಮ್ಮ ಸರ್ಕಾರ ಸಹಿಸಲ್ಲ, ಹತ್ತಿಕ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಶಿವಮೊಗ್ಗ ಸಂಪೂರ್ಣ ನಿಯಂತ್ರಣದಲ್ಲಿದೆ, ಪೊಲೀಸ್ನವರು ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕ್ರಮಗಳನ್ನು ತಗತಾ ಇದ್ದಾರೆ. ಸೊ ನಿನ್ನೆ ಅದಾದ್ಮೇಲೆ ಕಲ್ಲು ಎಸೆದು ಲಾಠಿ ಚಾರ್ಜು ಅದೆಲ್ಲ ಆದ್ಮೇಲೆ ಈಗ ಶಿವಮೊಗ್ಗದಲ್ಲಿ ಶಾಂತಿ ನೆಲೆಸಿದೆ. ಸೊ ಶಾಂತಿ ಕಾಪಾಡಲಿಕ್ಕೂ ನಾವೆಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ.